ಅವ್ರಿಗೆ ಆಲ್ರೆಡಿ ದುಡ್ಡನ್ನ ಅರೇಂಜ್ ಮಾಡಿದ್ದಾಗಿದೆ. ಮೊದಲೇ ಗೊತ್ತಾಗಿದ್ದಿದ್ರೆ ಏನೋ ಒಂದು ಮಾಡಿ ಆ ದುಡ್ಡನ್ನೇ ಸಿಗ್ದಲ್ಲಿ ಇರೋ ಥರ ಮಾಡ್ಬೋದಿತ್ತು. ಬಟ್ ಈಗ ನನಗೂ ಏನೂ ಅರ್ಥ ಆಗ್ತಿಲ್ಲ ಧ್ರುವ. ಎಸ್, ಅದೇ ಕರೆಕ್ಟು. ನಾವಿವಾಗ ಅವ್ರ ಹತ್ರ ದುಡ್ಡೆಲ್ಲ ಎಗರಿಸ್ಬಿಟ್ರೆ ಒಂದೇ ಶಾರ್ಟ್ಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ. ಸರಿ, ಆ ದುಡ್ಡನ್ನ ಆ ಮನೆಯಿಂದ ನಾಪತ್ತೆ ಮಾಡೋ ಜವಾಬ್ದಾರಿ ನಂದು. ಆ ಕೆಲಸನ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಮಿನಿ. ಅದೊಂದು ಕೆಲಸ ಮಾಡು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಓಕೆ, ನಾನೇನು ಬರ್ತೀನಿ. ನನ್ನ ಶಕ್ತಿಯಿಂದ ಏನೂ ಆಗೋ ಥರ ಕಾಣ್ತಾ ಇಲ್ಲ. ಹಾಗಂತ ಕೈ ಚೆಲ್ಕೂರೋ ಜಾಯಮಾನ ನಂದಲ್ಲ. ಶಕ್ತಿ ಕೈ ಕೊಟ್ಟರೆ ಏನಂತೆ, ಯುಕ್ತಿನ ಬಳಸ್ತೀನಿ. ಶಕ್ತಿ ಕೈನಲ್ಲಿ ಆಗದೆ ಇರೋದನ್ನ ಯುಕ್ತಿ ಮುಖಾಂತರ ಸಾಧಿಸ್ತೀನಿ. ಇಲ್ಲೇ ನಿಂತು ಕಾಯ್ತೀನಿ. ಯಾರು? ಇದ್ಯಾಕೋ ಇಲ್ಲಿ ಮಲಗಿದ್ಯಾ? ಎದ್ದಳ ಮ್ಯಾಕೆ? ಅಮ್ಮ ತೂ, ನಿನ್ನ ರಾತ್ರಿ ಒಂದ ಮಾಡಕ್ಕೆ ಅಂತ ಆಚೆಗೆ ಬಂದನು, ಮತ್ತಾರು ಒಳಗೆ ಹೋಯ್ತಾರೆ ಅಂತ ಇಲ್ಲೇ ಮನೆ ಕಂಡ್ಯಾ? ಸ್ಟೋ ಮಾರಿ. ಹೋದ ಕೆಲಸ ಏನಾಯ್ತು? ಆ ದುಡ್ಡು ಈ ಖುಷಿನ ತುಂಬಾನೇ ಹಬ್ಬ ಅಂತೂ ಒಂದು ಟೆನ್ಷನ್ ತಪ್ಪಿತು.
ಈಗ ಅವ್ರು ಯಾರೂ ನಿನ್ನ ಐಶ್ವರ್ಯ ಮದುವೆ ವಿಚಾರನ ಮಾತಾಡೋದಿಲ್ಲ. ನನಗೆ ಎಲ್ರಿಗಿಂತ ಎಲ್ಲದಕ್ಕಿಂತ ಚರಣ್ ಮುಖ್ಯ, ಅವನನ್ನ ಒಲಿಸ್ಕೊಳ್ಳೋದು ಮುಖ್ಯ. ಇದೇ ಸರಿಯಾದ ಸಮಯ, ಇದನ್ನು ಉಪಯೋಗಿಸ್ಕೊಂಡು ಚರಣನ್ ಫ್ಯಾಮಿಲಿಗೆ ಸಹಾಯ ಮಾಡ್ಬೋದು. ಆಗ ವಿಧಿ ಇಲ್ಲದೆ ಚರಣ್ ನನ್ನ ಕಂಡೀಷನ್ಗೆ ಒಪ್ಕೋತಾನೆ, ನನ್ನ ಚರಣ್ ಮತ್ತೆ ನನ್ನ ವಶ ಆಗ್ತಾನೆ. ಅಯ್ಯೋ ದೇವ್ರೇ, ಈಗ ಏನಪ್ಪ ಮಾಡೋದು? ದುಡ್ಡು ಬೇರೆ ಇಲ್ಲ, ಪಂಚಾಯತಿಯವರು ದೊಡ್ಡಮನೆಯವ್ರ ಜೊತೆ ಮಾತಾಡ್ಬಿಟ್ಟಿರ್ತಾರೆ. ಪುಟ್ಟಣ್ಣ, ಧನಲಕ್ಷ್ಮಕ್ಕ, ಶಂಕರಣ್ಣ, ಬನ್ನಿ ಬನ್ನಿ ಒಳಗೆ ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಕುತ್ಕೊಳ್ಳಿ, ಮಜ್ಜಿಗೆ ತಂದ್ಬಿಡ್ತೀನಿ. ಏ ಅದೆಲ್ಲ ಏನು ಬೇಡ ಬಿಡವ, ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದೈತೆ. ನೀವು ಹೇಳ್ದಂಗೆ ದೊಡ್ಡ ಮನೆಯವ್ರ ಹತ್ರ ಮಾತಾಡಿದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ. ಒಪ್ಪಂದದ ಪ್ರಕಾರ ಬಂಗಾರದ ಕಳಸ, ನಾಗಸಂಕೆ, ಬೆಳ್ಳಿ ನಾಣ್ಯ ಎಲ್ಲ ತಂದಿಟ್ಕೊಂಡಿದ್ರ ತಾನೇ? ವಾಟ್ಸ್ ರಾಂಗ್ ವಿತ್ ಯು ಧ್ರುವ? ನೀನ್ ಮದ್ವೆಗೆ ಒಪ್ಕೊಂಡಿದ್ಯಾ ಅಂದ್ರೆ ಐಶುನ ನೀನು ನಾಳೆ ಮದ್ವೆ ಆಗ್ತೀಯಾ? ಏನೋ ಆಗಿದೆ ನಿನ್ಗೆ ಅಲ್ಲ, ಸಡನ್ ಆಗಿ ಮನ್ಸಿಯಾಗಿ ಬದಲಾಯಿಸ್ದೆ. ನೀನ್ ಅವಳ ಮದ್ವೆ ಆದ್ರೆ ನೀನ್ ಚೆನ್ನಾಗಿರಲ್ಲ ಕಣೋ, ನಿನ್ ಲೈಫ್ ಹಾಳಾಗುತ್ತೆ. ನಿನ್ ಲೈಫ್ ಹಾಳಾಗೋದಲ್ದೆ ದೊಡ್ಡ ಮನೆ, ಗೌರವ, ಘನತೆ ಎಲ್ಲ ಮಣ್ಪಾನಾಗುತ್ತೆ ಕಣೋ. ನಿನಗೆ ಹೇಳ್ತಿರೋದು ಧ್ರುವ, ಮಾತಾಡು. ಕೂಲ್ ಮಾಮ್, ಕೂಲ್. ಟ್ರೈಲರ್ಗೂ ಸಿನಿಮಾಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಇಷ್ಟೊತ್ತೆ ನೀವು ನೋಡಿದ್ದು ಟ್ರೈಲರ್ ಮಾತ್ರ. ವಾಟ್ ಯು ಮೀನ್? ಕಂಡೀಷನ್ ಪ್ರಕಾರ ನಾವೀ ಮದ್ವೆಗೆ ಒಪ್ಕೊಂಡು ನಮ್ಮ ದೊಡ್ಡತನ ತೋರಿಸಿದೀವಿ. ಮದ್ವೆ ಮಾಡ್ಕೊಡಕ್ಕಾಗದೆ ಅವ್ರವ್ರ ಸಣ್ಣತನ ತೋರಿಸ್ತಾರೆ. ಅದು ಏನಂತ ಕರೆಕ್ಟಾಗಿ ಬಿಡ್ಸಿ ಹೇಳು. ಬಿಡ್ಸ್ ಹೇಳೋದಲ್ಲ ಡ್ಯಾಡ್, ಬಿಡ್ಸ್ ನೋಡೋದು. ಒಳ್ಳೆ ಇಕ್ಕಟ್ಟಿಗೆ ಸಿಗಾಕಿಸಿದ್ರಲ್ಲ, ಈಗ ಏನ್ ಮಾಡೋದು? ಈ ಹುಡುಗಿ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಸುದೆ. ಆ ಕಡೆ ದೊಡ್ಡ ಮನೆಯವ್ರಿಗೂ ಹೇಳಕ್ಕಾಗಲ್ಲ. ನೋಡಿ ಯಜಮಾನ್ರೆ, ನಮ್ಮ ಮನೆ ಮಗಳ ಭವಿಷ್ಯ ಇದು, ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು. ನಮ್ ಕೈಲಾಗಿದ್ ಮಾಡ್ತೀವಿ ಕಣವ. ದೊಡ್ಡ ಮನೆಯವ್ರನ್ನ ಒಂದ್ ಕಡೆ ಬರೋಕ್ ಹೇಳೋಣ, ಎಲ್ರೂ ಮುಖಾಮುಖ ಕುಳಿತು ಮಾತಾಡೋಣ. ಅದೇನಾಗುತ್ತೆ ನೋಡೋಣ. ಅವ್ರು ಒಪ್ಪಿದ್ರೆ ಸರಿ, ಇಲ್ಲಾಂದ್ರೆ ಚಣ್ಣ ಎದಳಪ್ಪ, ನಾವಿನ್ ಬರ್ತೀವಿ.